ಭಾರತದಲ್ಲಿ ಕನ್ನಡ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಸೀರಿಯಲ್ಗಳು ಬರ್ತಾ ಇರುತ್ತೆ. ಸೀರಿಯಲ್ಗಳ ಮೇಲೆ ಒಂದು ಆಪಾದನೆ ಇದೆ, ಮನೆ ಹಾಳು ಮಾಡೋ ಕಥೆಯನ್ನು ಹೇಳ್ತವೆ ಅಂತ. ಅದು ಸ್ವಲ್ಪ ಮಟ್ಟಿಗೆ ಸುಳ್ಳು ಅಂತ ಹೇಳೋಕ್ಕೂ ಆಗಲ್ಲ, ಸತ್ಯವೂ ಹೌದು. ಆ ರೀತಿಯ ಕಥೆಗಳನ್ನು ಆಲ್ಮೋಸ್ಟ್ ಎಲ್ಲ ಧಾರಾವಾಹಿಗಳು ಆಯ್ಕೆ ಮಾಡಿಕೊಳ್ಳುತ್ತವೆ. ಹಾಗಾಗಿ ಜನಗಳ ಒಂದು ಹೇಳಿಕೆ ಕೂಡ ತಪ್ಪಲ್ಲ ಅಂತ ಅನಿಸುತ್ತೆ. ಆದರೆ ಕೆಲವೊಮ್ಮೆ ಒಳ್ಳೆಯ ರೀತಿಯ ಮೆಸೇಜ್ಗಳು ಕೊಡುವ ಧಾರಾವಾಹಿಗಳು ಕೂಡ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಬ್ಬ ಹರಿದಿನ ಬಂದಾಗ ಕೂಡ ಒಂದೊಳ್ಳೆ ಮೆಸೇಜ್ಗಳನ್ನು ಕೊಟ್ಟು ಹೋಗೋ ಧಾರಾವಾಹಿಗಳು ಕಡಿಮೆ ಏನಿಲ್ಲ. ಈಗ ಹಬ್ಬದ ಸಂದರ್ಭ ಆದ್ದರಿಂದ, ನವರಾತ್ರಿ ಆದ್ದರಿಂದ ಧಾರಾವಾಹಿಗಳನ್ನು ಸ್ವಲ್ಪ ನೋಡಬಹುದು. ಒಂದು ಮೆಸೇಜ್ ಕೊಟ್ಟು ಹೋಗುವ ಧಾರಾವಾಹಿಗಳು ಅನೇಕ ಇದೆ. ಹಾಗಾಗಿ ಅದನ್ನು ನೋಡೋಕ್ಕಾದರೂ, ಹಬ್ಬಗಳ ಆಚರಣೆಗಳನ್ನು ನೋಡೋದಕ್ಕಾದರೂ ಧಾರಾವಾಹಿ ನೋಡಬೇಕು ಅನಿಸುತ್ತೆ. ಹಾಗಾಗಿ ಹಬ್ಬಗಳ ಆಚರಣೆಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಅಥವಾ ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನೋ ತಿಳ್ಕೊಳ್ಳೋಕ್ಕೆ ನಾವು ಧಾರಾವಾಹಿಗಳನ್ನು ಆ ಸಂದರ್ಭದಲ್ಲಿ ನೋಡುವ ಉತ್ಸುಕತೆಯನ್ನು ಬೆಳೆಸಿಕೊಳ್ಳೋಣ ಅಂತ ಅನಿಸುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ನವರಾತ್ರಿಯಲ್ಲಿ ನೀವೊಮ್ಮೆ ಎಲ್ಲ ಧಾರಾವಾಹಿಗಳನ್ನು ನೋಡ್ಕೊಂಡು ಬನ್ನಿ. ನವರಾತ್ರಿ ವೈಭವಗಳನ್ನು ಯಾವ ರೀತಿ ಮಾಡ್ತಾರೆ ಅಂತ ಹಾಗೆ ಒಮ್ಮೆ ಕಣ್ಣಾಡಿಸ್ಕೊಂಡು ನೋಡ್ಕೊಂಡು ಬನ್ನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.